ಜೊತೆ ಜೊತೆ ಹೇಳಿ ಈ ಸೀರಿಯಲ್ ಕೇಳಿದರೆ ಎಲ್ಲರಿಗೂ ಮೊದಲಿಗೆ ನೆನಪಾಗೋದು ಅನಿರುದ್ಧ. ಯಾಕಂದರೆ ಅಷ್ಟರ ಮಟ್ಟಿಗೆ ಅವರ ಕಿರುತೆರೆಯ ಆ್ಯಕ್ಟಿಂಗ್ ಆ ರೀತಿಯಾಗಿತ್ತು ಸ್ನೇಹಿತರೆ. ಆದರೆ ಕೆಲವು ಕಾರಣಗಳಿಂದ ಅದರಿಂದ ಅವರು ಹೊರಬಂದರು. ಸೊ ಆಮೇಲೆ ಏನಾಯಿತು, ಅವರೇನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೀಗ ಉತ್ತರ ಸಿಕ್ಕಿದೆ ಸ್ನೇಹಿತರೆ. ಅದೇನಪ್ಪ ಅದು ಅಂದರೆ, ಇದೀಗ ಅವರು ಎಸ್ ನಾರಾಯಣರವರ ಸೂರ್ಯವಂಶ ಸೀರಿಯಲ್ನಲ್ಲಿ ನಟಿಸುವುದಾಗಿ ಸುದ್ದಿಗಳು ಹರಿದಾಡ್ತಿವೆ. ಏನದು ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ. 1999 ಸಾಹಸಿಮ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿದ್ದ ಸೂರ್ಯವಂಶ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಆಗಿತ್ತು, ಅದು ನಿಮ್ಮೆಲ್ಲರಿಗೂ ಗೊತ್ತು. ಇದನ್ನು ಕಲಾ ಸಾಮ್ರಾಟ್ ಎಸ್ ನಾರಾಯಣರವರು ನಿರ್ದೇಶಿಸಿದ್ದು ಇದು ನಿಮಗೂ ಗೊತ್ತಿದೆ. ಅದೇ ಶೀರ್ಷಿಕೆಯನ್ನು ಇಟ್ಟುಕೊಂಡು 23 ವರ್ಷಗಳ ನಂತರ ಈಗ ಎಸ್ ನಾರಾಯಣರವರು ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದು ಧಾರಾವಾಹಿ ನಿರ್ದೇಶನ, ಅದುವೇ ಸೂರ್ಯವಂಶ ಹೆಸರಿನ ಧಾರಾವಾಹಿ. ಅದು ಇನ್ನು ಕೆಲವು ದಿನಗಳಲ್ಲಿ ಉದಯ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಇಲ್ಲಿ ಮತ್ತೊಂದು ವಿಶೇಷ ಇದೆ, ನಮಗೆ ಇದು ಪ್ರಸಾರ ಆಗುತ್ತೆ ಎಸ್ ನಾರಾಯಣ ನಿರ್ದೇಶನ ಮಾಡ್ತಾರೆ ಅನ್ನೋದಲ್ಲ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಒಂದು ವಿಷ್ಣು ಜೊತೆಗೆ ಮಾಡಿದ್ದ ಸೂರ್ಯವಂಶವನ್ನು ಇಂದು ಅವರ ಮಗನ ಸಮಾನನಾದ ಅಳಿಯ ಅನಿರುದ್ಧ್ ಜೊತೆ ಮಾಡುವುದಾಗಿ ಹೇಳ್ತಾ ಇದ್ದಾರೆ. ಧಾರಾವಾಹಿಯಲ್ಲಿ ಎಸ್ ನಾರಾಯಣ್ ಮತ್ತು ಅನಿರುದ್ಧ್ ಇಬ್ಬರೂ ಪ್ರಮುಖ ಪಾತ್ರವನ್ನು ನಿರ್ವಹಿಸಲಿದ್ದಾರೆ, ಇದುವೇ ವಿಶೇಷ. ಈ ಮೊದಲು ಅನಿರುದ್ಧ್ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ಜೊತೆಯಲ್ಲಿ ನಟಿಸಿದರು, ನಿಮ್ಮೆಲ್ಲರಿಗೂ ಗೊತ್ತಿದೆ. ನಂತರ ನಿರ್ದೇಶಕರು ಮತ್ತು ನಿರ್ಮಾಪಕ ಆರೂರು ಜಗದೀಶ್ ರವರೊಂದಿಗಿನ ಮನಸ್ತಾಪದಿಂದ ಹೊರಬಂದಿದ್ದರು. ಇದೀಗ ಹೊಸ ಪಯಣವನ್ನು ಅನಿರುದ್ಧ್ ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಇದುವೇ ಅಸಲಿ ವಿಶೇಷ ಆಗಿದೆ ಸ್ನೇಹಿತರೆ. ಅಂದು ವಿಷ್ಣುವರ್ಧನ್ರವರೊಂದಿಗೆ ನಟಿಸಿ ಅಥವಾ ನಿರ್ದೇಶಿಸಿದ್ದ ಎಸ್ ನಾರಾಯಣ್ ಇದೀಗ ಅವರ ಅಳಿಯನೊಂದಿಗೆ ಒಂದು ಹೊಸ ಸೀರಿಯಲ್ ತೆಗೆಯಲು ಹೋಗ್ತಾ ಇದ್ದಾರೆ. ಅದು ಆದಷ್ಟು ಯಶಸ್ಸು ಕಾಣಲಿ ಅಂತ ಹೇಳ್ತಾ ನಾವು ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇವೆ.